ನಿಮ್ಮ ಹೆಸರು? ಅಬ್ದುಲ್ ಖಾದರ್. ಅಬ್ದುಲ್ ಖಾದರ್ ಸರ್, ಎಷ್ಟು ವರ್ಷದಿಂದ ಐತೆ ನೋವು ಇದು? ಇನ್ನೊಂದು 3-4 5 ವರ್ಷ ಹತ್ರ. 5 ವರ್ಷ ಆಯಿತು. ಹ್ಞೂ. ಮುಂಚೆ ಎಲ್ಲಿ ತೋರಿಸಿದ್ರು ಟ್ರೀಟ್ಮೆಂಟ್? ಮೊದಲು ಸುಮಾರು ಮಂಗಳೂರಲ್ಲಿ ಆಯಿತು, ಸಾಧಾರಣ ತೋರಿಸ್ತೀನಿ. ಹ್ಞೂ. ಸರಿಯಾಗಿಲ್ಲ. ಹೌದಾ? ನೀವು ಇರೋದು? ನಾವು ಇರೋದು ಧರ್ಮಸ್ಥಳ ಈ ಕಡೆ ಕಕ್ಕಿಂಜೆ ಅಂತ. ಚಾರ್ಮಾಡಿ ಚಾರ್ಮಾಡಿ ಘಾಟ್ ಉಂಟಲ್ಲ. ಹಾಂ, ಧರ್ಮಸ್ಥಳ. ಧರ್ಮಸ್ಥಳ ಸ್ಟ್ರೈಟ್ ನಡೆಯೋದು, ಸ್ಟ್ರೈಟ್ ಮಾಡೋದು, ಸ್ಟ್ರೈಟ್ ಎಲ್ಲ ಚೇಂಜ್ ಮಾಡಬೇಕು. ನೀವು ಇನ್ಶಾಲ್ಲಾ ರೆಡಿ ಆಗ್ಬಿಡ್ತೀರಾ? ಇಷ್ಟು ವರ್ಷದ ಮುಂಚೆ ನಮಗೆ ಕೈಗೆ ಸಿಕ್ಕಿಕೊಂಡು ಇನ್ನೂ ರೆಡಿ ಆಗ್ಬೋದು. ಇದು ಆಗೋದೀಗ ಲಾಸ್ಟ್ ಜಾಗ ಇನ್ಶಾಲ್ಲಾ. ಏನು ರೆಡಿ? ಹಾಂ, ಸ್ವಲ್ಪ ನಮಾಜಿ ಮಾಡಿದ್ರೆ ಸ್ವಲ್ಪ ಕೆಳ ಕೂತ್ಕೊಳ್ಳೋದು, ನಿಮ್ಮ ಚೇರ್ನೆಲ್ಲ ಕೂತ್ಕೊಳ್ಳಿ. ಹಾಂ, ನಾನು ಹೇಳ್ತೀನಿ. ಅವನ್ನ ಆ ಥರ ಮಾಡಿದಂತೆ ಬರ್ಬೋದಲ್ವ? ಓ, ಎಲ್ಲ ಕೆಲಸ ಮಾಡ್ಬೋದೀಗ. ನೀವು ಕೆಲಸ ಮಾಡಿ, ಓಡಾಡಿ, ಎಲ್ಲ ಮಾಡಿ. ಹಾಂ, ಇನ್ಶಾಲ್ಲಾ. ಧರ್ಮಸ್ಥಳ ಅಂದ್ರೆ ಇಲ್ಲಿಂದ ಬೆಂಗಳೂರಿಂದ ಬಂದ್ರೆ ನೀವು ಟ್ರೈನು ಬಸ್? ಮಂಗಳೂರಿಂದ ಅಲ್ಲ, ಅಲ್ಲಿಂದ ಬಸ್ ಉಂಟು. ಉಜ್ಜಿರೆ ಉಜ್ಜಿರೆ ಗೊತ್ತುಂಟ? ಉಜ್ಜಿರೆ ಇಲ್ಲ, ಅಲ್ಲಿ ಬಸ್ ಇದೆ. ಅಲ್ಲಿಂದ ಬಸ್ ಇದೆ. ಡೈರೆಕ್ಟ್ ಮೈಸೂರಿಗೆ? ಮೈಸೂರಿಗಿದೆ. ಮತ್ತೆ ಇಲ್ಲಿಂದ ಈಗ ಹೋಗಿ ಉಂಟು ಹಾಸನ, ಈ ಕಡೆಯಿಂದ ಹೋಗಿ ಹೋಗ್ಬೋದು ಮೂಡಿಗೆರೆ, ಚಿಕ್ಕಮಗಳೂರಾಗಿ ಹೋಗ್ಬೋದು ಹಾಸನ. ಆಗಿ ಸರಿ ಸರ್, ಹಾಸನ. ಇನ್ಶಾಲ್ಲಾ ಕೆಲಸ ಕೆಲಸ ಎಲ್ಲ ಮಾಡಿ ಓಡಾಡಿ. ಏನು ಬೇಕು ಮಾಡಿ ಅಂತ. ಸರಿಯಾಗಿ ಇದ್ದಾರೆ ಇನ್ನು ಕೂಡ ಎಲ್ಲ. ನಿಮ್ಮ ಊರು ಧರ್ಮಸ್ಥಳ ತುಂಬಾ ಜನ ನೀವು ಬಂದಿದ್ದಾರೆ. ಬಂದ್ರೆ ಇಲ್ಲಿ ಗೊತ್ತಿರೋದಿಲ್ಲ, ಮಂಗಳೂರು ಅಂತ ಇರ್ತಾರೆ. ಯಾವ ಗಾಡಿ ಓಡಿಸಿದ್ರ ಜಾಸ್ತಿ ನೀವು? ನಂದು ಇದು ದೊಡ್ಡ ಗಾಡಿ, ದೊಡ್ಡ ಗಾಡಿ ಅಂದ್ರೆ 6-wheel. ಯಾಕಂದ್ರೆ ಬುಲ್ಲೆಟ್ಗೆ ಲಿಫ್ಟ್ ಸ್ವಲ್ಪ ವಾಸ ಆಗಲಿ. ಬೈಕಲ್ಲೆಲ್ಲ ರನ್ನಿಂಗ್ ಕಡಿಮೆ ಮಾಡಬೇಕು ಸ್ವಲ್ಪ ವಾಸ ಆಗಲಿ. ಎಲ್ಲ ರೆಡಿ ಆದ್ಮೇಲೆ ಓಡಿಸಿರುತ್ತೆ. ಯಾವುದು ಟ್ರೀಟ್ಮೆಂಟಿಗಾಗಿ ಏನಿದೆ ಫಾಲೋ ಮಾಡಬೇಕು, ಇನ್ಶಾಲ್ಲಾ ಕಮ್ಮಿ ಆಗ್ಬಿಡ್ತದೆ. ಇದೇ ಈಗ ಬೇಕೊಡಿ, ಬನ್ನಿ ಮುಂದೆ ಕೂತ್ಕೊಡಿ. ಪಾದ ಹಿಂದಿಗೆ ಕೂರಿ, ಹಿಂದಿಗೆ ಹಿಂದಿಗೆ ಕೂರಿ. ಪಾದ ಪಾದ ಹಿಂದಿಗೆ ಸರ, ಹಿಂದಿಗೆ ಕೂರಿ, ಕೂತ್ಕೊಡಿ ಹಿಂದಿಗೆ. ಹಾಂ, ಹೇಳಿ ಹೇಳಿ ಚಕ್ಕಂತ ಹೇಳಿ, ಚಕ್ಕಂತ ಹೇಳಿ, ಕೈ ಕೊಟ್ಟರೆ ಹೇಳಿ ಹೇಳಿ ಹೇಳ್ತೀನಿ. ಎಲ್ಲ ಶಕ್ತಿನೆಲ್ಲ ಹಂಗಾಗ್ಬಿಟ್ಟೆ ಇವಾಗ. ಕೂತ್ಕೊಡಿ ಹಿಂದಿಗೆ, ಕೂತ್ಕೊಡಿ ಹಿಂದಿ ಹಿಂದಿಗೆ. ಹಂಗಿಲ್ಲ ಹೇಳಿ ನೋಡಿ, ನಿಧಾನಕ್ಕೆ ತೋರಿಸಿ ನೋಡಿ, ನಿಧಾನಕ್ಕೆ ಕೂತ್ಕೊಂಡು ಹಿಂಗೆ ಎದ್ದೇಳ್ಬೇಕು. ಹಾಂ, ಕೂತ್ಕೊಡಿ ಪಾದ. ಹಾಂ ಹೇಳಿ. ಹಾಯ್, ಗುಡ್, ಅಷ್ಟೇ. ಕೂತ್ಕೊಳ್ಳಿ, ಚಪ್ಪಲ ಹಾಕಿ ಕೂತ್ಕೊಡಿ, ಚಪ್ಪಲ ಹಾಕಿ ಕೂತ್ಕೊಡಿ. ಊಟ ಕೂತ್ಕೊಳ್ತೀರಲ್ಲ, ಹಿಂಗೆ ಊಟ ತಿಂಡಿ ಎಲ್ಲ ಹಿಂಗೆ ಕೂತ್ಕೋಬೇಕು. ಏನಿಲ್ಲ ಸರ್, ಇದ್ದಾಳೆ ಚಕ್ಕಂತ ಮುಸ್ಮಿಲ್ಲ ಅಂತ. ಇನ್ಶಾಲ್ಲಾ ರೆಡಿ ಕೊಡಿ ಕೂಡ. ಏನಾಗಿಲ್ಲ, ನಮ್ಗೆ ನೋಡಿ ಕೂತ್ಕೋಬೇಕು. ನಾನು ಬಂದ್ರೆ ನೀವೇ ಸಿಗ್ತೀರಾ? ನಾನು ಯಾವಾಗ್ಲೂ ಬೆಳಗ್ಗೆ ನಾನೇ ಇರ್ತೀನಿ. ನಮ್ಮ ಮಗನ ಇರ್ತಾರೆ, ಅವ್ರು ಇರ್ತಾರೆ, ನಾನು ಜಾಸ್ತಿ ಬೆಳಿಗ್ಗೆ ಮಾತ್ರ. ಇದು ನಮ್ಮ ಮನೆ ಇದು, ಮನೆಯಲ್ಲಿ ಇರ್ತೀನಿ. ನಮ್ಮ ಮಗ ಇರ್ತಾರೆ ಇಲ್ಲಿ, ಮನೆಯಲ್ಲಿ ಸಿಗ್ಬಿಡ್ತೀನಿ. ಇಲ್ಲಿ ನಮ್ಮ ಟೈಮಿಂಗು ಇದೇ ಟೈಮಿಂಗ್ ಬಂದ, ಹಾ, ಬೆಳಿಗ್ಗೆ 8-1 ಗಂಟೆ ಸಿಗ್ಬಿಡ್ತೀನಿ. ಎಷ್ಟು ಹೆಣ್ಮಕ್ಳಿಗೆ ಎಲ್ಲ ಇದೆ ಪ್ರಾಬ್ಲಮ್ ಹೇಳಿ, ನಡೆಯೋದು ಮಾಡೋದು ಇನ್ಶಾಲ್ಲ ರೆಡಿ ಆಗ್ಬಿಡ್ತೀವಲ್ಲ ಇನ್ಶಾಲ್ಲ. ಇನ್ಶಾಲ್ಲ ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಇಲ್ಲಿ ಒಂದು ಕೈ ಬಡಿ, ಮುಂದಕ್ಕೆ ಬನ್ನಿ, ಮುಂದಕ್ಕೆ ಬನ್ನಿ, ಇಲ್ಲಿ ಕೈ ಬಡಿಗೆ ಹಾಕಬೇಕು. ಸ್ವಲ್ಪ ನಿಧಾನ ಕೂತ್ಕೊಳ್ಳಿ, ಕೇಳಿ ಕೈ ಅಲ್ಲೇ ಕೇಳ ಕೂತ್ಕೊಳ್ಳಿ. ಹಾಂ, ಕೂತ್ಕೊಳ್ಳಿ ಸ್ವಲ್ಪ. ಹಾಂ, ಇದ್ದಾಳೆ ಹೀಗೆಲ್ಲ ನೀವು ಮಾಡಕ್ಕೆ ತೋರಿಸ್ತಾ ಇರೋದು ಮನೆಯಲ್ಲಿ ಮಾಡ್ಬೋದ? ಹಾಂ, ಇದು ಇದೆ ಇದಾಗಿದೆ, ಮಾಡ್ಬೋದು ಸರ್. ಕೂತ್ಕೊಳ್ಳಿ, ಎಲ್ಲ ಜಾಸ್ತಿ ಬೇಡಿ, ಬ್ಯಾಂಡೇಜ್ ಬೆಂದ್ಬಿಡ್ತದೆ. ಇದು ಬ್ಯಾಂಡೇಜ್ ಸುತ್ತಿರ್ತೀನಿ, ಲೂಸ್ ಆಗ್ಬಿಟ್ರೆ ಬಿಗಿ ಮಾಡ್ಕೊಳ್ಳಿ. ಹಾಂ, ಸ್ವಲ್ಪ ಚೇರ್ ಮೇಲೆ ಕೂತ್ಕೊಂಡು ನಮಾಜಿ ಮಾಡ್ಕೊಳ್ಳಿ. ಕೆಳಗೆ ಫುಲ್ ಬ್ಯಾಂಡೇಜ್ ಲೂಸ್ ಆಗ್ಬಿಡ್ತದಂತ. ಇನ್ಶಾಲ್ಲಾ ಕಮ್ಮಿ ಆಗ್ಬಿಡ್ತು. ನಿಮ್ ಕಷ್ಟ ದೇವ್ರಿಗೆ ಗೊತ್ತು, ನಿಮ್ಗೆ ಗೊತ್ತು, ಜನಗಳಿಗೆ ಏನು ಗೊತ್ತಾಗಿಲ್ಲ. ಗೊತ್ತಾಯ್ತಾ? ರೆಡಿ ಆದ್ರೆ ಸ್ಟ್ರೈಟ್ ಮಾಡೋದು, ಸ್ಟ್ರೈಟ್ ಗಾಡಿಯಲ್ಲಿ ಬರುವಾಗ ನಗಾಡ್ತಾರೆ. ಇದು ಅವ್ರಿಗೆ ಗೊತ್ತಿಲ್ಲ,
ಹಂಗೇಳಿ ಇನ್ಶಾಲ್ಲಾ ಅಚ್ಚಾಗುತ್ತಾ ಹಾಕೊಡಿ ಬಟ್ಟೆ.